ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೈತ್ರ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೃಷ್ಣನ ಫೇವ್ರೆಟ್ ಬೆಣ್ಣೆನ ಮಾಡ್ತಾ ಇದ್ದೀನಿ ರೆಡಿ ಆಯಿತು ವಿತಿನ್ 30 ಸೆಕೆಂಡ್ಸ್ ಇದರ ಡೀಟೇಲ್ ವಿಡಿಯೋ ನಾನು ಮಾಡಿದ್ದೀನಿ ನೀವು ಚೆಕ್ ಮಾಡ್ಬೋದು ಈಗ ಇದನ್ನು ಕ್ಲೀನ್ ವಾಟರಲ್ಲಿ ಒಂದು ಸಾರಿ ವಾಶ್ ಮಾಡಿದ್ದೀನಿ ಎರಡನೇ ಸಾರಿ ವಾಶ್ ಮಾಡ್ತಿರೋದು ಎತ್ತಿಟ್ಟರೆ ಸುಮಾರು 15 ದಿನದ ತನಕನೂ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಒಂದು ಪ್ರಸಾದ ರೆಡಿ ಚೆನ್ನಾಗಿ ದಪ್ಪಕ್ಕೆ ಬಂದಿದೆ ಈಗ ಎರಡನೇದು ಇದು ಅವಲಕ್ಕಿ ವಾಶ್ ಮಾಡಿ ಇಟ್ಟಿದ್ದೆ ಅವಲಕ್ಕಿ ಕೂಡ ಕೃಷ್ಣನಿಗೆ ಇಷ್ಟ ಅಲ್ವಾ ಕೃಷ್ಣ ಕುಚೇಲನ್ ಸ್ಟೋರಿಯಲ್ಲಿ ನಿಮಗೆ ನೆನಪಿದ್ರೆ ಹಾಗಾಗಿ ಅವಲಕ್ಕಿ ಜೊತೆ ಬೆಲ್ಲ ಸ್ವಲ್ಪ ತುರಿದಿರುವಂಥ ಕಾಯಿ ಸೊ ಕೃಷ್ಣನಿಗೆ ಈಗ ಇದೆರಡು ನಾನು ನೈವೇದ್ಯ ಮಾಡಿ ಪೂಜೆ ಮಾಡ್ತೀನಿ ಪೂಜೆಯೆಲ್ಲ ಆಯಿತು ನಾನು ಈಗ ತಿಂಡಿ ಕೊಡ್ತಾ ಇದ್ದೀನಿ ತಿಂಡಿ ಇವತ್ತು ಇಡ್ಲಿ ಹಸಿಟ್ಟಲ್ಲಿ ದೋಸೆ ಮಾಡ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಹ್ಯಾಪಿ ಜನ್ಮಾಷ್ಟಮಿ ಹ್ಯಾಪಿ ಜನ್ಮಾಷ್ಟಮಿ ಟು ಆಲ್ ಇವತ್ತು ಸಾಧಗೆ ರಜಾ ನೋ ಕ್ಲಾಸ್ ಏನು ಓದ್ಬೇಕಂತ ಹೇಳಿದ್ನ ಪರವಾಗಿಲ್ಲ ನೆನಪಿದೆ ನಾನೇನೋ ರಾಧಾ ಮಾಡು ಅಂತ ಕೇಳ್ತಿ ಅನ್ಕೊಂಡೆ ರಾಧಾ ಮಾಡ್ಬಿಟ್ರೆ ನೀನು ಓದೋದಿಲ್ಲ ಬರೆಯೋದಿಲ್ಲ ನೋಟ್ಸ್ ಕೊಟ್ಟಿದ್ದಾರೆ ಬರೀಬೇಕಲ್ಲ ಬರೀತೀಯಾ ಸಾನು ನಾನು ಹೇಳಿರ್ಲಿಲ್ಲ ಲಾಸ್ಟ್ ಮಂಡೇ ಏನೋ ಸಾನುಗೊಂದು ಫ್ಲವರ್ಸ್ದು ಸೆಟ್ ಬರುತ್ತೆ ನೋಡಿ ಕೈಗೆ ಉಂಗ್ರ ಇಲ್ಲಿ ಕಿವಿಗೆ ಎಲ್ಲ ಆ ಥರದ್ದು ನಾನು ಮಲ್ಲೇಶ್ವರಂಗೆ ಹೋಗಿದ್ನಲ್ಲ ಲಕ್ಷ್ಮೀಗೆ ಹಸ್ತಾಪಾತ ತಗೊಳ್ಳೋದಕ್ಕೆ ಅವತ್ತೇ ನೋಡಿದ್ದೆ ಬಟ್ ಅದು ತುಂಬಾ ಕಾಸ್ಟ್ಲಿ ಹೇಳಿದರು ಈ ಆ ಸೆಟ್ ನನಗೆ ಅಲ್ಲಿ 450-400 ಅಬೌವ್ ಇತ್ತು ನಾನು ಆನ್ಲೈನಲ್ಲಿ 200ಗೆ ತರಿಸ್ಕೊಂಡೆ ಅದು ನಾನು ಒಂದು ವಾರ ಇಲ್ಲೆಲ್ಲಾದರೂ ಸಿಗುತ್ತಾ ನೋಡಿಬಿಟ್ಟು ಆಮೇಲೆ ಲಾಸ್ಟ್ ಮಂಡೇ ಏನೋ ಬುಕ್ ಮಾಡಿದೆ ಡೌಟಲ್ಲೇ ಇದ್ದೆ ಬರುತ್ತೋ ಇಲ್ವೋ ಏನು ಮಾಡೋದು ಬರಲಿಲ್ಲ ಅಂದರೆ ಅಂತ ನಾನು ಸಾಧು ಹೇಳಿರಲಿಲ್ಲ ಇಟ್ ವಾಸ್ ಅ ಸರ್ಪ್ರೈಸ್ ಆಮೇಲೆ ಶುಕ್ರವಾರ ಅನ್ಸುತ್ತೆ ಸಾನು ಕೇಳಿದೆ ಸಾನು ನಿಮಗೆ ರಾಧ ಮಾಡ್ಲಾ ಅಂತ ರಾಧ ಮಾಡೋದಕ್ಕೆ ಇಲ್ಲಿ ಹೂವೊಂದು ನೆಕ್ಲೆಸ್ ಇರಬೇಕು ಉಂಗ್ರ ಇರಬೇಕು ಒಲೆ ಇರಬೇಕು ಇಲ್ಲ ಹಾಕ್ತಾರಲ್ಲ ಅದು ಫ್ಲವರ್ದು ಇರಬೇಕು ನಾನು ರಾಧಾಕೃಷ್ಣ ನೋಡಿದ್ದೀನಿ ಹಂಗೆಲ್ಲ ಇರಬೇಕು ಅಂದ್ಲು ವಾ ನಾನು ಸರ್ಪ್ರೈಸ್ ಕೊಡೋಣ ಅಂದರೆ ಇವಳು ಅದೆಲ್ಲ ಕೇಳ್ತಿದ್ದಾಳಲ್ಲ ಅಂದ್ಕೊಂಡು ಓಕೆ ನೋಡೋಣ ಬಿಡು ಅಂದ್ಬಿಟ್ಟು ಸುಮ್ಮನೆ ತಗೋತೀನಿ ಆ್ಯಂಡ್ ಇವಳ ಹತ್ರ ಇದ್ದಿದ್ದ ಡ್ರೆಸ್ಸು ಲೆಹೆಂಗಾ ಚೋಳಿ ಎಲ್ಲ ಕೂಡ ತುಂಡಾಗ್ಬಿಟ್ಟಿತ್ತು ಅದು ಕೂಡ ನಾನು ಬುಕ್ ಮಾಡೋದಕ್ಕಾಗಲಿಲ್ಲ ಅದಕ್ಕೆ ಅರ್ಜೆಂಟಾಗಿ ಸ್ಯಾಟರ್ಡೆ ನಾನೇ ಒಂದು ಲೆಹೆಂಗಾ ರೆಡಿ ಮಾಡಿದ್ದೀನಿ ಅದು ತೋರಿಸ್ತೀನಿ ಅದು ನೆನೆ ಒಗ್ಗಾಕಿದ್ದೆ ಒಂದು ದಿನ ಹೊಲಿದು ಮಾರನೇ ದಿನ ಅದನ್ನು ಒಗ್ಗಾಕಿ ಇಲ್ಲ ಇವಾಗ ತೊಗೊಂಡ್ಬಿಟ್ಟು ಐದನೇ ಸೊ ತುಂಬ ತುಂಬ ರಾಧಾ ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನೋಡೋಣ ಇವತ್ತು ರಾಧಾ ಹೆಂಗ್ ಕಾಣ್ತಾಳೆ ನಮ್ಮ ರಾಧಾ ಅಂತ ಆಮೇಲೆ ಕೃಷ್ಣ ಮಾಡಿ ಅಂದ್ರೆ ಕೃಷ್ಣ ಮಾಡೋದು ಈಗ ಈ ಏಜಲ್ಲಿ ಸ್ವಲ್ಪ ಕಷ್ಟ ತಿಂಡಿ ಆದ್ಮೇಲೆ ನಮ್ಮ ಸಾನುಗೆ ರಾಧಾ ರೆಡಿ ಮಾಡೋಣ ಸೊ ದೋಸಾ
ಚಟ್ನಿ ಕೃಷ್ಣನಿಗೆ ತಿಂಡಿ ನೋಡಿದ್ರೆ ಏನೇನೆಲ್ಲ ಕೊಟ್ಟೆ ಅಂದ್ಬಿಟ್ಟು ನಾನು ರವೆ ತಗೊಂಡ್ಬಿಟ್ರಿ ರವೆ ಉಂಡೆ ಮಾಡ್ತೀನಿ ಅಂತ ಹೇಳಿದ್ದೆ ನಮ್ಮ ರಾಜೇಶ್ ಅವ್ರು ನೆನೆ ಮರ್ತು ಬಿಟ್ರಂತೆ ಸೊ ನೋಡೋಣ ಆಮೇಲೆ ಸಾನುಗೆ ರಾದ ಮಾಡಬೇಕು ಇನ್ನು ಅಡುಗೆ ಮಾಡಬೇಕು ಅದೆಲ್ಲ ಆದಮೇಲೆ ಟೈಮ್ ಸಿಕ್ಕಿದ್ರೆ ಇನ್ನೇನಾದರೂ ಯೋಚನೆ ಮಾಡೋಣ ಸಾನು ಕೂರಿಸ್ಕೊಂಡು ಬರೆಸ್ತಾ ಇದ್ದೀನಿ ಅವಳಿಗೆ ನೋಟ್ಸ್ ಕೊಟ್ಟಿರೋದು ನಾನೇ ಡಿಕ್ಟೇಟ್ ಮಾಡ್ತಾ ಇದ್ದೀನಿ ಸೊ ದಟ್ ಅವಳಿಗೆ ಅದನ್ನು ನೆನಪಿರುತ್ತೆ ಅಂಥೇಳಿ ಇಲ್ಲಾಂದರೆ ನೋಡ್ಕೊಂಡು ನೋಡ್ಕೊಂಡು ಬರೆದು ಬಿಡ್ತಾಳೆ ಆಸೆ ಇದೆಲ್ಲ ಆದಮೇಲೆ ನಮ್ಮ ಸಾನ್ವಿಗೆ ರಾಧ ಮಾಡೋದು ಆಯಿತು ಇದು ಸಾನುವಿನ ಲೆಹೆಂಗಾ ಲೆಹೆಂಗಾ ಇದು ನೆನಪಿರ್ಬೇಕಲ್ಲ ಪ್ರೀವಿಯಸ್ ವ್ಲಾಗ್ ನೋಡಿದರೆ ನೆನಪಿರುತ್ತೆ ಆ ಡ್ರೆಸ್ಸನ್ನು ಈ ಡ್ರೆಸ್ಸಾಗಿ ಕನ್ವರ್ಟ್ ಮಾಡಿದ್ದು ಸ್ಯಾಟರ್ಡೆ ಹೋಲ್ ಡೇ ಸಾನುಗೆ ಲೆಹೆಂಗಾ ಚೋಲಿ ಮಾಡಿದ್ದೀನಿ ಇದಂತೂ ಮಾಡೋದು ತುಂಬ ಈಸಿ ನಿಮಗೆ ಹಾಫ್ ಆ್ಯನ್ ಅವರ್ ಹಿಡ್ಸೋದಿಲ್ಲ ಸೊ ಟೆಕ್ನಿಕ್ ನಾನು ಮುಂದೆ ಶೇರ್ ಮಾಡ್ತೀನಿ ಆವಾಗ ನೋಡಿಬಿಟ್ಟು ನಿಮ್ಮದು ಬೇಕಿದ್ರೆ ನಿಮ್ಮ ಡ್ರೆಸ್ಗಳನ್ನ ಕೂಡ ಈ ಥರ ಚೇಂಜ್ ಮಾಡ್ಬೋದು ಓ ಸಾನುಗೂ ಗೊತ್ತಂತೆ ಹಿಂಗೆ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಐರನ್ ಮಾಡ್ತಾ ಇದೆ ಬಿಸಿ ತೆಗೆದ ತಕ್ಷಣ ಆಯ್ತು ಇದು ಸಾನದ ಡ್ರೆಸ್ ಹೋಲ್ ಡ್ರೆಸ್ ಆ ಬ್ಲೌಸೂ ಅವತ್ತೇ ನಾನೇ ಹೊಲ್ದಿದ್ದು ಇದು ಕಾಂಟ್ರಾಸ್ಟ್ ಕಲರ್ ಹೊಲಿಯೋಣ ಅಂದ್ಕೊಂಡೆ ಆಮೇಲೆ ಅವಳು ಇದ್ರ ವೇಲ್ ಕ್ರೀಮ್ ಕಲರ್ ಇದೆ ಸೊ ಟಾಪು ಕ್ರೀಮ್ ಕಲರು ಚೆನ್ನಾಗಿ ಕಾಣೋದಿಲ್ಲ ಅಂದ್ಬಿಟ್ಟು ಸೇಮ್ ಕಲರ್ ಬ್ಲೌಸ್ ಪೀಸಲ್ಲಿ ಒಂದು ಟಾಪನ್ನು ಹೊಲಿದೆ ಚೆನ್ನಾಗಿ ಬಂತು ಇದರ ಬ್ಲೌಸ್ ಟ್ಯುಟೋರಿಯಲ್ ಬೇಕಾ ಹೇಳಿ ತೋರಿಸ್ತೀನಿ ಇಲ್ಲಾಂದರೆ ನಾನು ಹೇಳಿದ್ನಲ್ಲ ನಾನು ಅಷ್ಟೊಂದೇನು ಪರ್ಫೆಕ್ಟಾಗಿ ಮೆಷರ್ಮೆಂಟ್ ತೊಗೊಳೋದು ಗೊತ್ತಿಲ್ಲ ನನಗೆ ಸುಮ್ಮನೆ ಹಾಗೆ ಡ್ರೆಸ್ನ ಮೆಷರ್ಮೆಂಟ್ ತೊಗೊಂಡು ಹೊಲಿದಿರೋದು ಹಿಂದೆ ತಿರುಗಿಸಾನು ಇದು ಹಿಂದೆ ಓಪನಿಂಗ್ ಸೊ ಸಾನುಗ್ ರೆಡಿ ಮಾಡೋ ವಿಡಿಯೋ ನಾನು ಸುಮಾರು ಸರಿ ಶೇರ್ ಮಾಡಿದ್ದೀನಿ ನನ್ನ ಚಾನಲಲ್ಲಾಗಿರ್ಬೋದು ಸಾನು ಚಾನಲಲ್ಲಾಗಿರ್ಬೋದು 2 ಇಯರ್ಸ್ ಬ್ಯಾಕ್ ಕೂಡ ನಾನು ಫುಲ್ ರಾಧೆ ರೆಡಿ ಮಾಡೋದು ಹೇಗೆ ಅಂದ್ಬಿಟ್ಟು ತೋರಿಸಿದ್ದೆ ಅಂದರೆ ನಾನು ಕಾಸ್ಮೆಟಿಕ್ಸ್ ಏನೂ ಯೂಸ್ ಮಾಡೋದಿಲ್ಲ ಸ್ವಲ್ಪ ಹೈಲೈಟರ್ಗೆ ಆಗಿ ಕೆಲವೊಂದನ್ನು ಯೂಸ್ ಮಾಡಿರ್ತೀನಿ ಅದು ನೀವು ನೋಡ್ಬೋದು ಅದರಲ್ಲಿ ಯಾಕಂದ್ರೆ ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ರೀಪೋಸ್ಟ್ ಮಾಡಿದ್ದೆ ರೀಸೆಂಟಾಗಿ ಹಬ್ಬದ ಹಿಂದಿನ ದಿನ ಅನಿಸುತ್ತೆ ಬಟ್ ಸ್ಟಿಲ್ ಈ ವಿಡಿಯೋನ ನಾನು ಸಾನು ಚಾನಲ್ನಲ್ಲೇ ಪೋಸ್ಟ್ ಮಾಡ್ತೀನಿ ಜಸ್ಟ್ ಫಾರ್ ರೆಫರೆನ್ಸ್ ಅಂತ ಅಂದ್ಕೊಳ್ಳಿ ಈಗ ನಾನು ಡೀಟೇಲಾಗಿ ತೋರಿಸ್ತಾ ಇಲ್ಲ ಓಕೆ ಸ್ನೇಹಿತರೆ ಪ್ಲೀಸ್ ವಿಸಿಟ್ ಲಿಟಲ್ ಸಾನು ರಾಧಾರಾಣಿ ತೋರಿಸಕ್ ಹೋಗ್ತಾ ಇದ್ದಾಳೆ ಬ್ಯೂಟಿಫುಲ್ ಬೇಬಿ ಅಯ್ಯೋ ನಂದೇ ದೃಷ್ಟಿ ತಾಗುತ್ತಲ್ಲಪ್ಪ ಹೂ ಬಂತು ಓಕೆ ನೈಸ್ ಇದೇ ಫ್ಯಾನ್ಸಿ ಡ್ರೆಸ್ ಆಗ್ಬಿಡುತ್ತಲ್ಲ ಇದು ಕಾರ್ಟೂನ್ ಕ್ಯಾರೆಕ್ಟರ್ ಅವ್ರು ಹೇಳಿದಾರ ಕಾರ್ಟೂನ್ ಕ್ಯಾರೆಕ್ಟರ್ ರೆಡಿ ಆಗ್ಬೇಕಂತೆ ಏನ್ ನೆನ್ನೆಯಿಂದ ಫುಲ್ ಎಕ್ಸೈಟೆಡ್ ನಾನು ಹಾಕೋಬೇಕು ಹಾಕೋಬೇಕು ರಾಧ ಆಗ್ಬೇಕು ರಾಧ ಆಗ್ಬೇಕು ನಡಿ
ಇವಾಗ ಡ್ರೆಸ್ ಹಾಕೊಂಡು ಅರ್ಧ ಗಂಟೆ ಆಗಿಲ್ಲ ಇನ್ನ ಡ್ರೆಸ್ ಚೇಂಜ್ ಮಾಡ್ತೀನಿ ಅಂತ ಅವಳೆ ಇಷ್ಟಕ್ಕೋಸ್ಕರ ನಾನು ಇಷ್ಟು ಕಷ್ಟ ಪಡಬೇಕಿತ್ತ ನನಗೆ ಗೊತ್ತಿಲ್ಲ ಸಂಜೆ ತನಕ ನೀನು ಹಿಂಗೆ ಇರಬೇಕೀಗ ಸಂಜೆ ತನಕ ಆ ಹೌದು ಸಂಜೆ ತನಕ ಯಾಕೆ ಸಂಜೆ ಮಾಮಿ ಮಾಡಬೇಕಲ್ಲ ಇನ್ನೊಂದು ಸಾರಿ ಅದು ವೇಲ್ ವೇಲ್ ತೆಗಿಬೇಕಾ ನೋಡ್ರಿ ನಮ್ಮ ಹುಡುಗಿ ಇಷ್ಟೇ ಕತೆ ಅದು ಮಾ ಹಾಕು ಇದು ಹಾಕು ವೇಲ್ ಹಾಕು ಅಂತಾಳೆ ಆಮೇಲೆ ತೆಗಿ 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 ಅಂತಾಳೆ ಸೊ ಹೆಂಗೆ ಕಾಣ್ತಿದ್ದಾಳೆ ನಮ್ಮ ಕೊಟ್ರಾಗ ಈ ಸರಿ ಫುಲ್ಲು ಹೊಸ ಜ್ಯುವೆಲ್ರಿ ಸೆಟ್ ತರಿಸಿರೋದು ಫ್ಲವರ್ದು ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಚೆನ್ನಾಗಿ ಕಾಣ್ತಾ ಇದೆ ನಾನಿನ್ನು ಅಡುಗೆ ಮಾಡಿಲ್ಲ ಅಡುಗೆ ಮಾಡಬೇಕು ಒಂದು ಗಂಟೆ ಆಗ್ತಾ ಇದೆ ಟೈಮು ಈಗ ಸಾನು ಒಂದು ಕೃಷ್ಣಂದು ಹಾಡನ್ನು ಡ್ಯಾನ್ಸ್ ಮಾಡಿ ತೋರಿಸ್ತಾಳೆ ಹ್ಞೂ ಯಾವ್ದು ಯಾವ್ದು ಮಾಡ್ತೀಯ ನಿಮ್ಮ ಮ್ಯಾಮ್ ನಿಂಗೆ ಎರಡು ಹೇಳ್ಕೊಟ್ಟಿದ್ದಾರೆ ಹ್ಞೂ ಸರಿ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆ ಈಗ ರಂಗಯ್ಯ ಬಾರೋ ನಿನ್ನ ಮುಖ ತೋರು ನಿನ್ನ ಸರಿಯಾರು ಜಗಧರ ಶೀಲನೆ ಅಡುಗೆಗೆ ಇವತ್ತು ವರನ್ ಭಾತ್ ಮಾಡ್ತಾ ಇದ್ದೀನಿ ವರನ್ ಅಂದರೆ ತೊಕ್ಕು ಅಂತ ಹೇಳ್ತಾರಲ್ಲ ಅದು ಅಥವಾ ದಾಲ್ ಅಂತ ಹೇಳ್ತಾರಲ್ಲ ಅದು ನಾನು ಇಲ್ಲಿ ಬೇಳೆನ ಬೇಯಕ್ಕಿಟ್ಟಿದ್ದೀನಿ ಆ ಬೇಳೆ ಜೊತೆ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿನ ಕೂಡ ಹಾಕಿ ಬೇಯಿಸ್ಕೊಳ್ತೀನಿ ಆಮೇಲೆ ಕೆಲವೊಬ್ಬರು ಅದಕ್ಕೆ ಒಗ್ಗರಣೆ ಕೊಡ್ತಾರೆ ಒಗ್ಗರಣೆಯಲ್ಲಿ ಟೊಮ್ಯಾಟೊ ಹಾಕ್ತಾರೆ ಮೆಣಸಿನ್ಕಾಯಿ ಹಾಕ್ತಾರೆ ಬಟ್ ಇದು ಒಂಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದರ ರೆಸಿಪಿ ನಾನು ಶೇರ್ ಮಾಡಿದ್ದೀನಿ ನೋಡಿರ್ತೀರ ಈ ಎಣ್ಣೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೀನಿ ನಾನು ಎರಡೂ ಒಟ್ಟಿಗೆ ಮಾಡ್ಕೊಳ್ಳೋದು ಇದು ಆ್ಯಕ್ಚುಲಿ 5 ಲೀಟರ್ಸ್ದು ದೊಡ್ಡದು ಇದರಲ್ಲಿ ಜಸ್ಟ್ 1 ಪಾವು ಅಕ್ಕಿ ಹಾಕಿದ್ರೆ ಬೇಯೋದಿಲ್ಲ ಚೆನ್ನಾಗಾಗೋದಿಲ್ಲ ಅದಕ್ಕೆ ನಾನು ಇದು ಮತ್ತು ಇದು ಎರಡೂ ಇಡ್ತೀನಿ ಆಗ ಕರೆಕ್ಟಾಗಿ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಫ್ಯೂಯಲ್ ಕೂಡ ಸೇವ್ ಆಗುತ್ತೆ ಶಾನು ಜೊತೆ ಕ್ರಿಕೆಟ್ ಬಾಲ್ ಆಟ ಆಡಿಂಗ್ಸ್ ಶಾನು ಹೆಂಗೆ ಥ್ರೋ ಮಾಡ್ತಾಳೆ ನೋಡಿ ಹ್ಞೂ ನನಗೆ ಪಿಚ್ ಕ್ಯಾಚ್ ಕೊಡ್ತಾ ಇದ್ದಾಳೆ ಹ್ಞೂ ನೋಡ್ರಿ ಏನೇನು ತೆಗ್ದಿದ್ದಾಳೆ ವೇಲ್ ಹೋಯಿತು ಕೈದು ಉಂಗುರ ಹೋಯಿತು ನೆಕ್ದು ನೆಕ್ಲೆಸ್ ಹೋಯಿತು ಹ್ಞೂ ಬಿಟ್ಟರೆ ಇದನ್ನು ತೆಗೆದು ಬಿಡ್ತಾಳೆ ಬೇಕಿದ್ರೆ ನಾನು ತೆಗಿಯಲ್ಲ ಅಂದಿದ್ದಕ್ಕೆ ನಿಂತವಳೆ ಅವಳೆ ಕುಣಿತಾ ಇದ್ದಾಳೆ ಆ ಬಾಲ್ ಬರ್ತಾನೆ ಇಲ್ಲ ನನ್ನ ಹತ್ರ ಟೈಮ್ ನೋಡ್ರಿ 1:40 ಸೊ ಅಡುಗೆ ಆಗೋ ತನಕ ಅಲ್ಲಿ ಕುಕ್ಕರ್ ಕೂಗೋ ತನಕ ನಾನು ಇಲ್ಲಿ ಕೂತಿರ್ತೀನಿ ಆಮೇಲೆ ಹೋಗ್ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡಬೇಕು ಸೊ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಹೇಗೆಲ್ಲ ಇತ್ತು ಅಂತ ಶೇರ್ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಜನ್ಮಾಷ್ಟಮಿನ ಹೇಗೆ ಆಚರಿಸಿದ್ವಿ ಅಂತ ತೋರಿಸಿದ್ದೀನಿ ಆ್ಯಂಡ್ ನಮ್ಮ ಪುಟ್ರಾದ ಹೇಗೆ ಕಾಣ್ತಾ ಇದ್ದಾಳೆ ಅವಳಿಗೆ ಹೇಗೆ ರೆಡಿ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ ಆ್ಯಂಡ್ ಆ ಡ್ರೆಸ್ ಹೇಗೆ ಹೊಲಿಯೋದು ಅಂತ ತಿಳಿಸ್ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಮಧ್ಯಾಹ್ನದಿಂದ ಸಂಜೆ ತನಕ ಏನೇನಾಯಿತು ಅಂದ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅದು ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಓಕೆ ಸ್ನೇಹಿತರೆ ಸಿಗೋಣ ಮುಂದಿನ ವಿಡಿಯೋಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ತಿಳಿಸಿ ಸ್ನೇಹಿತರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ತಿಳಿಸಿ ಹಾಗೆ ತುಂಬ ಜನಕ್ಕೆ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋಲಿ ಬಾಯ್ ಸ್ನೇಹಿತರೆ